सर, एक पर्सन विदाउट परमिशन गाड़ियां पार्क करके गया सर। हाय। हेलो मैन। हे किद्या, हाउ आर यू? यस, हाउ यू डूइंग? कम ऑन यार। ओ, वंदे तंदिद्या। अदु जो अंकल बर्थडे कणो, नमगेल्ल बैग अल्लि इदे, नीन बा सुम्मने। ओय, मैंने बोला ना आपको गाड़ियां पार्क नहीं करना। ಏನೇನ್ ಪ್ರಾಬ್ಲಮ್? ಬಂದಾಗಿಂದ ಬಡ್ಕೊಂತಾವನೆ, ಗಾಡಿ ನಿಲ್ಸ್ಬೇಕಿತ್ತ. ಸಿಮ್ ಕಾರ್ಡ್ ಕೊಡು. ತಗ. ಸರಿ, ಇವತ್ ರಾತ್ರಿ ಏನ್ ಪ್ಲಾನು? 3 ವರ್ಷ ಆದ್ಮೇಲೆ ವಾಪಸ್ ಬಂದಿದ್ಯಾ ನೀನು? ಎಂಜಾಯ್ ಮಾಡೋದೆ, ನಮ್ಗಿದೆಲ್ಲ ಮಾಮೂಲೆ ಅಲ್ವಾ ಬ್ರೋ? ಓಕೆ, ಸೊ ವಾಟ್ಸ್ ದ ಪ್ಲಾನ್? ಇವತ್ತು ಇಂಡಿಯನ್ ಫುಡ್ ತಿನ್ಬೇಕು. ಹೇಗ್ ನಡೀತದೆ ಶೂಟಿಂಗ್ ಎಲ್ಲ? ರೆಗ್ಯುಲರ್ ಹೀರೋಯಿನ್ ನಾನ್ ರೆಕಮೆಂಡ್ ಮಾಡಿದ್ದಾನ? ಅದ್ ನಿಮ್ಮ ಅಪ್ಪಂಗೆ ಇಷ್ಟ ಆಗ್ಲಿಲ್ವಂತೆ. ಮತ್ತೆ ಹಳೆ ಹೀರೋಯಿನ್ ಹಾಕೊಂಡ್ವಿ. ಬ್ಲಡಿ ಬೋಲ್ನಟ್ ದರಿದ್ರ ಟೇಸ್ಟ್. ಅವ್ರು ಗೆಸ್ಟ್ ಹೌಸ್ ದ ಮನೆಗ ಡೈರೆಕ್ಟ್ ಕಮಿಷನರ್ ಆಫೀಸ್ ಹೋಗು. ನಿಮ್ಮ ಅಪ್ಪನಿಗೆ ಒಂದು ಗಿಫ್ಟ್ ಕೊಟ್ಟು ಹೋಗೋಣ. ಓಕೆ ಸರ್. ಇವ್ರ ಫ್ಲಾಟ್ ಕಟ್ತೀನಿ ಅಂತ ನನ್ನ ಹತ್ರ ದುಡ್ಡು ತಗೊಂಡು 2 ತಿಂಗಳು ಮೇಲಾಗಿದೆ ಸರ್. ನಮ್ಮ ಕುಟುಂಬದವರೆಲ್ಲ ಬೇಡ ಅಂತ ಹೇಳ್ತಿದ್ರು ಕೂಡ ಒಂದು ಫ್ಲಾಟ್ ನನಗೆ ಜಾಸ್ತಿ ಸಿಗುತ್ತೆ ಅಂತ ಆಸೆಪಟ್ಟು ಮನೆ ಸಮೇತ ಜಾಗನೂ ಅವ್ರಿಗೆ ಬರ್ಕೊಟ್ಬಿಟ್ಟು ಹೊರಗೆ ಬಂದಿದ್ದೀನಿ ಸರ್. ಇವಾಗ ಕೆಲಸ ಎಲ್ಲ ಮುಗಿದ್ಮೇಲೆ ಏನು ಹೇಳ್ತಿದ್ದಾರೆ ಅಂದರೆ ಈಗ ಅವರು ಎಲ್ಲ ಫ್ಲಾಟನ್ನು ಸೇಲ್ ಮಾಡಿ ಮಾರ್ಬಿಟ್ಟಿದ್ದಾರೆ ಸರ್. ಸ್ವಂತ ಜಾಗ ಮತ್ತೆ ಮನೆ ಇದ್ದಿದ್ದು ನಾವೀಗ ಬಾಡಿಗೆಗಿರೋದು ಅಷ್ಟೇ ಅಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ನಾವೀಗ ತುಂಬಾ ಕಷ್ಟ ಪಡ್ತಾ ಇದೀವಿ ಸರ್. ಸರ್, ಇವ್ರಿಗೆಲ್ಲ ಹೇಳೇನೆ ನಾವ್ ಇವ್ರ ಫ್ಲಾಟ್ ನ ತಗೊಂಡಿದ್ ಸರ್. ಇವಾಗ ಬಂದು ಕಂಪ್ಲೇಂಟ್ ಕೊಡ್ತಿದ್ದಾರೆ, ನಮ್ಮನ್ನ ಏನ್ ಮಾಡುವಂತೀರಾ ಸರ್? ತುಂಬಾ ದುಡ್ಡ ಇನ್ವೆಸ್ಟ್ ಮಾಡಿ ಬ್ಲಾಕ್ ಆಗಿದೀವಿ ಸರ್. ಅಯ್ಯೋ ಸರ್, ಅವ್ರ ಆ ರೀತಿ ನನ್ಗೇನು ಹೇಳಲೂ ಇಲ್ಲ, ನನ್ಗೆ ಯಾವ ದುಡ್ಡನ್ನು ಕೊಟ್ಟಿಲ್ಲ. ಪೊಲೀಸ್ ಹತ್ರ ಹೋಗಿ ಕೋರ್ಟ್ ಕರ್ಸಿ ನಿಮ್ ಮಾನ ಮರ್ಯಾದೆ ತೆಗಿತೀನಿ ಅಂತ ಇವ್ರು ಹೆದರಿಸ್ತಿದ್ದಾರೆ ಸರ್. ಸರ್, ನಮ್ ಕಂಪನಿ ರೆಪ್ಯುಟೇಷನ್ ತುಂಬಾ ಚೆನ್ನಾಗಿದೆ ಸರ್. ನಿಮ್ ರೆಪ್ಯೂಟೆಡ್ ಕಂಪನಿ ಮೇಲೆ ಇರೋ ಕಂಪ್ಲೇಂಟ್ಸ್ ಗಳು ನೋಡಿ, ಇಲ್ಲಿ ನೀವು ಅವ್ರಿಗೆ ಕೊಡಬೇಕಾಗಿರೋ ದುಡ್ಡನ್ನ ಬೇಗ ಸೆಟಲ್ ಮಾಡಿ. ನೀವು ಇವರಿಂದ ತಗೊಂಡಿರೋ ಜಾಗದ ಇವತ್ತಿನ ಮಾರ್ಕೆಟ್ ಬೆಲೆ 2 ಕೋಟಿ ರೂಪಾಯಿ. ನಾಳೆ ಈ ಟೈಮ್ ಒಳಗೆ ನೀವು ಎಲ್ಲ ದುಡ್ಡನ್ನು ಸೆಟಲ್ ಮಾಡಬೇಕು, ಬ್ಲ್ಯಾಕ್ ಅಲ್ಲಲ್ಲ, ವೈಟ್ ಅಲ್ಲಿ. ಅಷ್ಟೇ ಅಲ್ಲ, ನೀವು ಕೊಡೋ ದುಡ್ಡಿಂದ ಅವ್ರು ತಮ್ಮ ಸ್ವಂತ ಮನೆ ಕಟ್ಕೊಳ್ತಾರೆ, ನಾನೇ ಅದನ್ನ ಓಪನ್ ಮಾಡ್ತೀನಿ. ಗೊತ್ತಾಯ್ತಲ್ಲ, 24 ಗಂಟೆ ಒಳಗೆ ನೀವು ಅದನ್ನ ಸೆಟಲ್ ಮಾಡಬೇಕು. ಅರ್ಥ ಆಯ್ತಾ? ಹೌಡಿ, ನೀವು ಚಿಂತೆ ಮಾಡಬೇಡಿ, ಮಿಕ್ಕಿದೆಲ್ಲ ನಾನು ನೋಡ್ಕೊಳ್ತೀನಿ. ಸರಿ ಸರ್. ಆಯ್ತು ಸರ್.